ಯಂಗ್ ರೆಬಲ್ ಸ್ಟಾರ್ ಅಭಿಷೇಕ್ ಅಂಬರೀಶ್ ಅವರ ನಿಶ್ಚಿತಾರ್ಥ ಸೂಪರ್ ಆಗಿ ನಡೆದಿದೆ. ಗುರುಪ್ರಸಾದ್ ಬಿಡಪ್ಪ ಅವರ ಪುತ್ರಿ ಅವಿವ ಬಿಡಪ್ಪ ಅವರ ಜೊತೆ ಬೆಂಗಳೂರಿನ ಖಾಸಗಿ ಹೋಟೆಲ್ ಒಂದರಲ್ಲಿ ಅದ್ದೂರಿಯಾಗಿ ಒಂದು ಎಂಗೇಜ್ಮೆಂಟ್ ಕಾರ್ಯಕ್ರಮ ನಡೆದಿದ್ದು ಸಾಕಷ್ಟು ಸೆಲೆಬ್ರಿಟೀಸ್ಗಳು ಕೂಡ ಬಂದಿದ್ರು. ಇಲ್ಲಿಯ ತನಕ ಎಲ್ಲೂ ಕೂಡ ತಮ್ಮ ಮದುವೆ ವಿಚಾರವಾಗಲಿ ನಿಶ್ಚಿತಾರ್ಥ ವಿಚಾರವಾಗಿ ಎಲ್ಲೂ ಕೂಡ ಶೇರ್ ಮಾಡ್ಕೊಂಡೇ ಇರಲಿಲ್ಲ, ಸೀಕ್ರೆಟ್ ಆಗಿ ಇಟ್ಟಿದ್ರು. ಆದರೂ ಕೂಡ ಒಂದು ವಿಚಾರ ಎಲ್ಲರಿಗೂ ಕೂಡ ಗೊತ್ತಾಯಿತು. ಇದೀಗ ಅವಿವ ಬಿಡಪ್ಪ ಅವರ ಜೊತೆ ಸೂಪರ್ ಆಗಿ ಎಂಗೇಜ್ಮೆಂಟ್ ಅನ್ನು ಮಾಡ್ಕೊಂಡಿದ್ದಾರೆ ಅಭಿಷೇಕ್ ಅಂಬರೀಶ್. ಡಿಬೋಸ್ ದರ್ಶನ್ ಅವರು ಇದರಲ್ಲಿ ಭಾಗಿಯಾಗಿಲ್ಲ, ಆದರೆ ಅದ್ಭುತವಾದಂತಹ ಗಿಫ್ಟ್ ಅನ್ನು ಕಳಿಸಿಕೊಟ್ಟಿದ್ದಾರೆ ಸಹೋದರ ಅಭಿಷೇಕ್ ಅಂಬರೀಶ್ ಅವರಿಗೆ. ಹೌದು, ಸುಮಲತಾ ಅಂಬರೀಶ್ ಅವರ ಕುಟುಂಬ, ಅಂಬರೀಶ್ ಅವರ ಕುಟುಂಬ ಅಂದರೆ ಡಿಬೋಸ್ಗೆ ಅಚ್ಚುಮೆಚ್ಚು. ಅಪ್ಪಾಜಿ ಅಂತಾನೆ ಅಂಬರೀಶ್ ಅವರು ಇದ್ದಂಥ ಸಮಯದಲ್ಲಿ ಡಿಬೋಸ್ ಕರೀತಾ ಇದ್ದಿದ್ದು. ಇನ್ನು ಡಿಬೋಸ್ ಕಡೆಯಿಂದ ಹೂಗುಚ್ಛದ ಜೊತೆಗೆ ಒಂದು ಚಿನ್ನದ ಸರ ಗಿಫ್ಟ್ ಆಗಿ ಪಡೆದುಕೊಂಡಿದ್ದಾರೆ ಅಭಿಷೇಕ್ ಅಂಬರೀಶ್. ಇಡೀ ಕುಟುಂಬಸ್ಥರ ಸಮ್ಮುಖದಲ್ಲಿ ಒಂದು ಕಾರ್ಯಕ್ರಮ ನಡೀತಿದೆ. ಪ್ರತಿಯೊಬ್ಬರು ಕೂಡ ಖುಷಿ ಪಟ್ಟಿದ್ದಾರೆ, ಅಭಿಮಾನಿಗಳಂತೂ ಫುಲ್ ಸೂಪರ್ ಆಗಿ ಖುಷಿ ಪಟ್ಟಿದ್ದಾರೆ, ಶುಭಾಶಯಗಳನ್ನು ತಿಳಿಸ್ತಿದ್ದಾರೆ. ನಿಮಗೂ ಕೂಡ ಖುಷಿ ಆಯ್ತಾ, ನಿಮ್ಮ ಮನಸ್ಸಿಗೆ ನಾನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ವಿಷಯವನ್ನು ತಿಳಿದಾಗಲೇ ಪ್ರತಿಯೊಬ್ಬರು ಖುಷಿ ಪಟ್ಟಿದ್ರು. ಇನ್ನು ಎಂಗೇಜ್ಮೆಂಟ್ ಫೋಟೋಸ್ ಅನ್ನು ನೋಡಿ ಇನ್ನೂ ಕೂಡ ಖುಷಿ ಪಟ್ಟಿದ್ದಾರೆ ಅಭಿಮಾನಿಗಳು. ಆದರೆ ಡಿಬೋಸ್ ದಿಢೀರ್ ಪ್ರತ್ಯಕ್ಷವಾಗಿದ್ದಾರೆ ನೋಡ್ತಾ ಇರ್ಬೋದು. ಹೌದು, ಡಿಬೋಸ್ ಎಂಗೇಜ್ಮೆಂಟ್ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ರಾಕ್ ಲೈನ್ ವೆಂಕಟೇಶ್ ಸೇರಿದಂತೆ ಸಾಕಷ್ಟು ಸೆಲೆಬ್ರಿಟೀಸ್ಗಳು ಕೂಡ ಬಂದಿದ್ದಾರೆ. ಸೂಪರ್ ಆಗಿ ಕಾಲಿಡಿದ್ದಾರೆ ಬಾಬಿ ಪತ್ನಿಯ ಮುಂದೆ, ಬಾಬಿ ಹೆಂಡತಿಯ ಮುಂದೆ ಅಭಿಷೇಕ್ ಅವರ ಕಾಲಿಡಿದ್ದಾರೆ. ಸೂಪರ್ ಆಗಿ ಡಿಬೋಸ್ ಕಾಮಿಡಿ ಮಾಡಿದ್ದಾರೆ, ನಾಚಿ ನಿರಾದರೂ ಅಭಿಷೇಕ್ ಅಂಬರೀಶ್ ಕಿಂಡಲ್ ಮಾಡಿದ್ದಾರೆ. ಸೂಪರ್ ಆಗಿರುವಂತಹ ಕಾಮಿಡಿ ಮಾಡುವಂತಹ ಮೂಲಕ ಡಿಬೋಸ್ ಮನೋರಂಜಿಸಿದ್ದಾರೆ, ಅದ್ಭುತವಾದಂತಹ ಗಿಫ್ಟ್ ಅನ್ನು ಕೂಡ ನೀಡಿದ್ರು. ತಮ್ಮ ಅಂತಾನೆ ಡಿಬೋಸ್ ಯಾವಾಗಲೂ ಕೂಡ ಹೇಳೋದು. ಅದೇ ರೀತಿ ಅಣ್ಣನ ಸ್ಥಾನದಲ್ಲಿ ನಿಂತು ತಮ್ಮನಿಗೆ ಆಶೀರ್ವಾದ ಮಾಡಿದ್ದಾರೆ, ಸಂಭ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅಭಿಷೇಕ್ ಅಂಬರೀಶ್ ಅವರಂತೂ ಫುಲ್ ಖುಷಿಯಾಗಿಬಿಟ್ಟಿದ್ದಾರೆ ಅಣ್ಣನನ್ನು ನೋಡಿ.